ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಎಸ್ ಎಮ್ ಎಸ್ ಟುಟೋರಿಯಲ್ಸ್ಗೆ ಸ್ವಾಗತ ನೀವೀಗ ನೋಡ್ತಾ ಇದ್ದೀರಾ ಮಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ಸ್ ಈ ವಿಡಿಯೋದಲ್ಲಿ ನಾನು ಮಾಸ್ಲೋ ಅವರ ಹೈರಾರ್ಕಿ ನೀಡ್ಸ್ ಇದ್ರ ಬಗ್ಗೆ ಜೊತೆಗೆ ಇದರಲ್ಲಿ ಕೇಳುವಂತಹ ಎಮ್ ಸಿ ಕ್ಯೂ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಸರಿ ಮುಂದೆ ಹೋಗೋಣ ಇದು ನಿಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಹೈರಾರ್ಕಿ ನೀಡ್ಸ್ ಏನಿದು ಅಂತ ಅಂದರೆ ಮೇಲಿಂದ ಹೋಗೋಗಿಲ್ಲ ವಿ ಹ್ಯಾವ್ ಟು ಗೋ ಫ್ರಮ್ ಬಾಟಮ್ ಟು ಅಪ್ವರ್ಡ್ ಹೇಗೆ ಅಂತಂದರೆ ಎಲ್ಲರಿಗೂ ಸಹಿತ ಏನಾಗಿರುತ್ತೆ ಫಿಸಿಯೋಲಜಿಕಲ್ ನೀಡ್ಸ್ ಮುಖ್ಯವಾಗಿರುತ್ತೆ ಏನೇನದು ಫಿಸಿಯೋಲಜಿಕಲ್ ನೀಡ್ಸ್ ಅಂತ ಅಂದರೆ ನೀವು ನೋಡ್ತಾ ಇದ್ದೀರಾ ಬ್ರೀತಿಂಗ್ ಹಾಗೆ ಫುಡ್ ಆಗಿರಬಹುದು ಜೊತೆಗೆ ವಾಟರ್ ಸೆಕ್ಸ್ ಸ್ಲೀಪ್ ಹೋಮಿಯೋಸ್ಟ್ಯಾಸಿಸ್ ಎಕ್ಸ್ಕ್ರೀಷನ್ ಇವೆಲ್ಲವೂ ಸಹಿತ ಏನಾಗಿರುತ್ತೆ ಮಾನವನಿಗೆ ಒಂದು ಬೇಸಿಕ್ ನೀಡಾಗಿರುತ್ತೆ ಶಾರೀರಿಕ ಅಗತ್ಯತೆಗಳು ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಇದ್ರ ಬಗ್ಗೆನೂ ಗೊತ್ತಿರಲಿ ಆನಂತರ ಇದರ ನೆಕ್ಸ್ಟ್ ಸ್ಟೇಜ್ ಏನಂತಂದರೆ ಸೇಫ್ಟಿ ನೀಡ್ಸ್ ಸೇಫ್ಟಿ ನೀಡ್ಸಲ್ಲಿ ಅಂತಂದರೆ ಇಲ್ಲಿ ಏನಾಗಿರುತ್ತೆ ಯಾವಾಗ ಫಿಸಿಯೋಲಜಿಕಲ್ ನೀಡ್ಸ್ ಅವೆಲ್ಲ ಫುಲ್ಫಿಲ್ ಆಗುತ್ತೋ ಈಗ ನೀವು ಜಸ್ಟ್ ಒಂದು ಸಿಂಪಲ್ ಆಗಿರೋ ಅಂತ ಎಕ್ಸಾಂಪಲನ್ನು ಕೊಡ್ತೀನಿ ಈಗ ಒಬ್ಬ ಮನುಷ್ಯ ಒಂದು ಕಾಡಲ್ಲಿದ್ದಾನೆ ಅಂತ ಹೇಳಿ ಅಂದ್ಕೊಳ್ಳಿ ಈಗ ಮಾನವನ ಉಗಮ ಹೇಗಿರುತ್ತೆ ಅದನ್ನು ಸಹಿತ ನೀವು ಎಕ್ಸಾಂಪಲ್ ಆಗಿ ತೊಗೋಬೋದು ಅಲ್ಲಿ ಏನಾಗಿರುತ್ತೆ ಫಸ್ಟ್ ಅವನಿಗೆ ಹೊಟ್ಟೆ ತುಂಬ ಹಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅವನು ತನ್ನ ಆಹಾರ ಬೇಕು ಅಂತ ಹೇಳಿ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಅವನಿಗೆ ಆ ಹಸಿವನ್ನು ನೀಗಿಸ್ಕೊಳ್ಳೋಕ್ಕೆ ಕೆಲವೊಂದು ಏನೋ ಆಹಾರವನ್ನು ಹಣ್ಣನ್ನು ಏನೋ ತಿಂತಾನೆ ಆಗ ಅವನಿಗೇನಾಗುತ್ತೆ ಹಸಿವು ನೀಗುತ್ತೆ ವಿತ್ ಹೆಲ್ಪ್ ಆಫ್ ದ ಫುಡ್ ಹೌದಲ್ವಾ ಈಗ ಆಹಾರ ಸಿಕ್ತು ಓಕೆ ಆಗೇನಾಗುತ್ತೆ ಮತ್ತೆ ನಿದ್ದೆ ಬರುತ್ತೆ ಅವನಿಗೆ ಈ ಥರ ಒಂದು ದಿನ ಕಳೀತಾ ಇರ್ತಾನೆ ಕೊನೆಗೊಂದು ದಿನ ಗೊತ್ತಾಗುತ್ತೆ ನನಗೊಂದು ಸೆಕ್ಯೂರಿಟಿ ಬೇಕು ಯಾಕಂದರೆ ಅಲ್ಲಿರುವಂತಹ ಪ್ರಾಣಿಗಳಿಂದ ಅವನು ಅಲ್ಲಿರುವಂತಹ ಪ್ರಾಣಿಗಳಿಂದ ಅವನಿಗೆ ಡೇಂಜರ್ ಇರ್ಬೋದು ಅಥವಾ ಗುಡುಗು ಮಿಂಚು ಮಳೆ ಈ ರೀತಿಯಾಗಿ ಅವನೇನು ಅವಾಗ ಒಂದು ಮನೆಯನ್ನು ಕಟ್ತಾನೆ ಫಾರ್ ದ ಪರ್ಪಸ್ ಆಫ್ ಸೇಫ್ಟಿ ಅಥವಾ ಸೆಕ್ಯೂರಿಟಿ ಸೊ ಸೆಕೆಂಡ್ ಸ್ಟೇಜ್ ಎಲ್ಲಿ ರೀಚ್ ಆಗಿದ್ದಾನ ಅವನಿವಾಗ ಸೆಕ್ಯೂರಿಟಿ ಆಫ್ ಬಾಡಿ ಆಫ್ ಎಂಪ್ಲಾಯ್ಮೆಂಟ್ ಆಫ್ ರಿಸೋರ್ಸಸ್ ಆಫ್ ಮೊರಾಲಿಟಿ ಆಫ್ ದ ಫ್ಯಾಮಿಲಿ ಆಫ್ ಹೆಲ್ತ್ ಆಫ್ ಪ್ರಾಪರ್ಟಿ ಇವೆಲ್ಲವೂ ಸಹಿತ ಫಸ್ಟ್ ಇವಾಗ ಅವನೇನು ಮಾಡ್ತಾನೆ ಇವಾಗ ಮನೆಯನ್ನು ಕಟ್ಕೋತಾನೆ ಯಾಕೆ ಅವನು ಅವನನ್ನು ಸೇಫ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಈಗ ನಮ್ಮ ಲೈಫಲ್ಲಿ ಅಥವಾ ಸ್ಟೂಡೆಂಟ್ ಲೈಫಲ್ಲಿ ಹೇಳಿ ತೊಗೊಳೋದಾದ್ರೆ ಫಸ್ಟ್ ಎಂಪ್ಲಾಯ್ಮೆಂಟ್ ಒಂದು ಸೇಫ್ಟಿ ನೀಡ್ ನನಗೆ ಮುಂದಿನ ಒಂದು ಫ್ಯೂಚರ್ಗೋಸ್ಕರ ನನಗೇನು ಬೇಕು ಒಂದು ಜಾಬ್ ಬೇಕು ದಟ್ ಈಸ್ ಅ ಸೇಫ್ಟಿ ನೀಡ್ ಆನಂತರ ಇವಾಗ ನಿಮಗೆ ಕೆಲಸ ಸಿಕ್ಕಿದೆ ಅಥವಾ ಇವಾಗ ಆ ಮನುಷ್ಯ ಒಂದು ಮನೆಯನ್ನು ಕಟ್ಟಿದ್ದಾನೆ ಈಗ ಏನಾಗುತ್ತೆ ಅವನಿಗೆ ಒಂದು ಕೊರತೆ ಕಾಣಿಸುತ್ತೆ ಏನು ಒಂದು ಫ್ರೆಂಡ್ಶಿಪ್ ಇಲ್ಲ ಯಾರ ಜೊತೆ ನಾನೊಂದು ಒಂದು ಫ್ಯಾಮಿಲಿ ಇಲ್ಲ ನನಗೆ ಲವ್ ಬಿಲಾಂಗಿಂಗ್ ನೀಡ್ಸ್ ಅಂತ ಹೇಳಿ ಕರಿತೀವಿ ಅದನ್ನು ಪ್ರೀತಿಯ ಅಗತ್ಯತೆ ಅಂತ ಹೇಳ್ತೀವಿ ಈಗ ಅವನೇನು ಮಾಡ್ತಾನೆ ಆ ಮನೆಯಲ್ಲಿ ಒಂದು ಸಂಸಾರ ಒಂದು ಇದನ್ನೇ ನಾವು ಲವ್ ಬಿಲಾಂಗಿಂಗ್ ನೀಡ್ಸ್ ಅಂತ ಹೇಳಿ ಕರಿತೀವಿ ಗೊತ್ತಾಗ್ತಿದೆಯಾ ಆ ನಂತರ ಇವಾಗ ಒಂದು ಸಂಸಾರ ಆಯಿತು ಇವಾಗ ಇಬ್ಬರು ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಇದ್ದಾರೆ ಅಂತ ಹೇಳಿ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳಿ ಅಥವಾ ಇವಾಗ ನೀವು ಒಂದು ಜಾಬ್ ಹುಡುಕ್ತಾ ಇದ್ರಿ ಅದು ಸೇಫ್ಟಿ ನೀಡ್ಸ್ ಆಯಿತು ಈಗ ಅದರ ನಂತರ ಮದುವೆ ಆಯಿತು ಅಲ್ಲಿ ಒಂದು ಫ್ಯಾಮಿಲಿ ಆಯಿತು ಇದು ಒಂದು ತೊಗೊಂಡ್ರೆ ಆ ನಂತರ ಎಸ್ ಟೀಮ್ ನಿಮಗೆ ಇವಾಗ ಒಂದು ಸಮಾಜದಲ್ಲಿ ಗೌರವ ಬೇಕು ಗೊತ್ತಾಗ್ತಿದೆಯಾ ಅದನ್ನು ನಾವು ಸೆಲ್ಫ್ ಎಸ್ಟೀಮ್ ನೀಡ್ಸ್ ಅಂತ ಹೇಳಿ ಕರಿತೀವಿ ಅಥವಾ ಎಸ್ಟೀಮ್ ನೀಡ್ಸ್ ಸ್ವಗೌರವ ಅಗತ್ಯತೆ ಅಥವಾ ಗೌರವದ ಅದ್ ಅಗತ್ಯತೆ ಅಂತ ಹೇಳಿ ಕರಿತೀವಿ ಇಲ್ಲಿ ಏನಾಗುತ್ತೆ ಸಮಾಜದಲ್ಲಿ ಒಂದು ಗೌರವ ಬೇಕು ಅಂತ ಹೇಳಿ ಸಮಾಜದಲ್ಲಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ಗಳಲ್ಲಿ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಿರೋದಾಗಿರ್ಬೋದು ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ನೀವು ನಡ್ಕೊಳೋಂಥದ್ದಾಗಿರ್ಬೋದು ಈ ರೀತಿಯಾಗಿ ನಾವು ಈ ಒಂದು ಲೆವೆಲಲ್ಲಿ ನೋಡ್ತೀವಿ ಇದರ ನಂತರ ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ ಹೇಳಿ ಕರಿತೀವಿ ಇಲ್ಲೇನಾಗಿರುತ್ತೆ ಅಂದರೆ ಇಟ್ ಇದನ್ನು ನಾವು ಯಾರೂ ಸಹಿತ ರೀಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇಲ್ಲದೇ ಇರೋವಂಥದ್ದು ಮಹಾತ್ಮ ಗಾಂಧೀಜಿ ನೆಲ್ಸನ್ ಮಂಡೇಲ ಆಗಿರ್ಬೋದು ಹಾಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಆಗಿರ್ಬೋದು ಈ ರೀತಿಯಾಗಿ ಏನು ಮಾಡ್ತಾರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ತಮ್ಮ ಜೀವನವನ್ನು ಬೇರೆಯವರಿಗಾಗಿ ಮುಡಿಪಾಗಿಡುವಂಥದ್ದಾಗಿರ್ಬೋದು ಇದು ಆ್ಯಕ್ಚುಲಿ ಮುಖ್ಯವಾಗಿರುವಂಥದ್ದು ಇನ್ ಸೆಲ್ಫ್ ಆ್ಯಕ್ಚುಲೈಸೇಷನ್ ಇದರ ನಂತರ ಕನ್ನಡದಲ್ಲೂ ಸಹಿತ ಕೊಟ್ಟಿದ್ದೀನಿ ಶಾರೀರಿಕ ಅಗತ್ಯತೆ ಕೆಳಗಡೆಯಿಂದ ಮೇಲೆ ಹೋಗಬೇಕು ಮೇಲಿಂದ ಕೆಳಗಡೆ ಅಲ್ಲ ಆನಂತರ ಸುರಕ್ಷತೆ ಅಗತ್ಯತೆ ಬೇಕೇ ಬೇಕು ಸೇಫ್ಟಿ ನೀಡ್ಸ್ ಬೇಕಾಗುತ್ತೆ ಆನಂತರ ಸಾಮಾಜಿಕ ಅಗತ್ಯತೆ ಕೆಲವೊಂದು ಟೈಮು ಪ್ರೀತಿ ಅಥವಾ ಈಗ ಬಿಲಾಂಗಿಂಗ್ ಅಂತ ಹೇಳೋ ಕೇಳೋಣ ಇಲ್ಲಿ ಸೇರಿದ ಅಂತ ಹೇಳಿ ಏನೋ ಹೇಳ್ತಿದ್ದಾರೆ ಸೇರಿದ ಅಗತ್ಯತೆ ಅಥವಾ ಒಂದು ರಿಲೇಷನ್ ಹೇಳಿ ತಗೋಬೋದು ಇಲ್ಲಿ ಸಾಮಾಜಿಕ ಅಗತ್ಯತೆ ಅಂತಲೂ ಸಹಿತ ನಾವು ಹೇಳ್ಬೋದು ಸೋಷಿಯಲ್ ನೀಡ್ಸ್ ಅಂತಲೂ ಸಹಿತ ಮೆನ್ಷನ್ ಮಾಡ್ಕೊಳ್ಳಿ ಕೇಳುವಂಥ ಚಾನ್ಸಸ್ ಇರುತ್ತೆ ಆನಂತರ ಗೌರವದ ಅಗತ್ಯತೆ ನೆಕ್ಸ್ಟ್ ಸ್ವಯಂ ವಾಸ್ತವೀಕರಣದ ಅಗತ್ಯತೆ ಇದಿಷ್ಟು ಕನ್ನಡದಲ್ಲಿ ಈಗ ಈ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ ಹಾಗೆ ಕೇಳಬಹುದಾದಂತಹ ಪ್ರಶ್ನೆಗಳು ಫಸ್ಟ್ ಕ್ವಶನ್ ದನ್ ನ್ಯೂಸ್ ಆಫ್ ವುಮೆನ್ ಸೆಲ್ಲಿಂಗ್ ಹರ್ ಚೈಲ್ಡ್ ಟು ಒಪ್ ಟೈನ್ ಫುಡ್ ಮೇ ಬಿ ಅಂಡರ್ಸ್ಟುಡ್ ಬೆಸ್ಟ್ ಆನ್ ದ ಬೇಸಿಸ್ ಆಫ್ ಇಲ್ಲಿ ಈಸಿಯಾಗಿ ನೀವು ಗೆಸ್ ಮಾಡ್ತೀರಾ ಇವಾಗ ಯಾಕೆ ಅಂದರೆ ಈಗ ತಾನೆ ಹೈರಾರ್ಕಿ ನೀಡ್ಸ್ನ ತಿಳ್ಕೊಂಬಂದಿದ್ರೆ ಅದಕ್ಕೆ ಇಲ್ಲಿ ಆಹಾರದ ಅಗತ್ಯತೆನ ನೀವು ತಿಳ್ಕೊಬೇಕಾಗತ್ತೆ ಸೈಕೋ ಅನಾಲಿಟಿಕಲ್ ಥಿಯರಿಲಿ ಅಥವಾ ಸೈಕೋ ಸೋಷಿಯಲ್ ಥಿಯರಿ ಹಾಗೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಇದರಲ್ಲಿ ನಿಮಗೆ ನೀಡ್ಸ್ ಬಗ್ಗೆ ತಿಳಿಸೋದಿಲ್ಲ ಬದಲಾಗಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಪಿ ಆರ್ ಜೆಟ್ ಅವ್ರು ಏನು ಹೇಳ್ತಾರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿಲಿ ಪಿ ಆರ್ ಜೆಟ್ ಅವರು ಹೇಗೆ ಮಗುವಿನಲ್ಲಿ ಈಗ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಹೈರಾರ್ಕಿ ನೀಡ್ಸ್ ಈಗ್ತಾನೆ ನೋಡಿದ್ರಿ ಸೈಕೋ ಸೋಷಿಯಲ್ ಥಿಯರಿ ಏನಾಗುತ್ತೆ ಇದನ್ನು ನೆಕ್ಸ್ಟ್ ನಾನು ವೀಡಿಯೋಸ್ಗಳಲ್ಲಿ ಹೇಳ್ತೀನಿ ಸೈಕೋಸೋಷಿಯಲ್ ಥಿಯರಿಲಿ ಏನಾಗುತ್ತೆ ಅಂದರೆ ಎರಿಕ್ಸೌನ್ ಹೇಳಿ ಹೇಳ್ತಾ ಹೋಗ್ತಾರೆ ಸೈಕೋ ಅನಾಲಿಟಿಕಲ್ ಥಿಯರಿನಾೂಯಡ್ ಅವರು ಹೇಳ್ತಾ ಹೋಗ್ತಾರೆ ಸಿಗ್ಮಂಡ್ ಫ್ರೂಯಡ್ ಅವರು ಈದ್ ಈಗೋ ಸೂಪರ್ ಈಗೋ ಈ ಕಾನ್ಸೆಪ್ಟ್ಗಳಾಗಿರ್ಬೋದು ಶಾರ್ಟ್ ಟೈಮ್ ವೀಡಿಯೋಸ್ಗಳನ್ನು ನಾನು ಮಾಡ್ತಾ ಹೋಗ್ತೀನಿ ಆಗ ಸಿಂಪಲ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವಶನ್ ದ ಆರ್ಡರ್ ಆಫ್ ಮಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ಸ್ ಫ್ರಮ್ ಬಾಟಮ್ ಟು ಟಾಪ್ ಈಸ್ ಅಲ್ಲಿ ಮೆನ್ಷನ್ ಮಾಡಿದರೆ ಫ್ರಮ್ ಬಾಟಮ್ ಟು ಟಾಪ್ ಅಂತ ಹೇಳಿ ಕೆಲವೊಮ್ಮೆ ಎಕ್ಸಾಮಲ್ಲಿ ಬಾಟಮ್ ಟು ಟಾಪ್ ಅಂತ ಕೇಳದೇ ಇರೋ ಚಾನ್ಸಸ್ ಇರುತ್ತೆ ಬಟ್ ನೀವು ಮೆನ್ಷನ್ ಮಾಡಬೇಕಾಗಿರೋದು ಬಾಟಮಿಂದ ಟಾಪ್ವರೆಗೂ ಮೆನ್ಷನ್ ಮಾಡಬೇಕಾಗುತ್ತೆ ಈ ಕ್ವಶನಿಗೆ ನಿಮ್ಮ ಆನ್ಸರ್ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇದು ಸಿಂಪಲ್ ಇದೆ ಆ ಕಾರಣದಿಂದ ನಾನು ನಿಮಗೆ ಬಿಡ್ತಾ ಇದ್ದೀನಿ ಇವಿಷ್ಟೇ ನಿಮಗೆ ಈ ಒಂದು ಟಾಪಿಕಲ್ಲಿ ಕೇಳುವಂತಹ ಪ್ರಶ್ನೆಗಳು ತುಂಬ ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ತಿಳ್ಕೊಳ್ಳಿ ಹಾಗೆ ಅಪ್ಲಿಕೇಶನ್ ತುಂಬಾ ಇದೆ Thank you so much for watching this video. For more videos, subscribe our channel.